33 ವರ್ಷದ ಹಿಂದೆ ನಾನು ನಿಂತಿರೋ ಜಾಗದಲ್ಲೇ ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ತಾರೆ. ಆ ಹೋಟೆಲ್ನಲ್ಲಿ ಬಂದು ಚಿಕನ್ ಪಲಾವ್, ಮಟನ್ ಪಲಾವ್ ಮತ್ತು ಕ್ಷತ್ರಿಯ ಕಬಾಬ್ ಅನ್ನೋದು ತುಂಬಾ ಪಾಪ್ಯುಲರ್ ಆಗುತ್ತೆ. ಈ 33 ವರ್ಷದಲ್ಲಿ ತುಂಬಾ ಬ್ರ್ಯಾಂಚಸ್ ಓಪನ್ ಮಾಡ್ತಾರೆ. ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಾಂಡಾ ದಟ್ ಇಸ್ ರೋಷನ್ ಪಿಂಟೋ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಬಂದಿರೋ ಜಾಗ ಬಂದು SGS ಗುಂಡು ಪಲಾವ್ ಅಂತ ಮೇನ್ ಬ್ರ್ಯಾಂಚಿಗೆ ಬಂದಿದ್ದೀನಿ. ಈ ಮೇನ್ ಬ್ರ್ಯಾಂಚ್ದು ಅಡ್ರೆಸ್ ಮತ್ತು ಮ್ಯಾಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಲಿರುತ್ತೆ, ಚೆಕ್ಔಟ್ ಮಾಡಿ. ಇದರ ಅಡ್ರೆಸ್ ಎಲ್ಲ ತುಂಬ ಕನ್ಫ್ಯೂಸಿಂಗು. ನಾನು ಬೆಳಿಗ್ಗೆಯಿಂದ ಚಿಕ್ಕಪೇಟೆ ಒಳಗಡೆ ಓಡಾಡ್ತಾ ಇದ್ದೀನಿ. ಯಾವ ರೋಡಲ್ಲಿ ಹೋದರೂ ಎಲ್ಲರೂ ನನಗೆ ಒಂದೇ ಥರ ಕಾಣಿಸ್ತಾ ಇದೆ. ಸೊ ಎಲ್ಲ ನಿಮಗೆ ಮ್ಯಾಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಲಿರುತ್ತೆ, ಚೆಕ್ಔಟ್ ಮಾಡಿ. ಆಗಲೇ ಹೇಳಿದಾಗೆ ಇಲ್ಲಿ ಬಂದು ಚಿಕನ್ ಪಲಾವ್ ಮತ್ತು ಮಟನ್ ಪಲಾವ್, ಕ್ಷತ್ರಿಯ ಕಬಾಬು, ಈ ಮೂರು ಬಂದು ಇವ್ರದ್ದು ಸಿಗ್ನೇಚರ್ ಡಿಶಸ್ಸು. ಬಟ್ ಇಲ್ಲಿ ಬಂದು ಕ್ಷತ್ರಿಯ ಕಬಾಬ್ನ ಈವ್ನಿಂಗ್ ಮಾತ್ರ ಸರ್ವ್ ಮಾಡ್ತಾರಂತೆ. ಆ್ಯಂಡ್ ಇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇವ್ರದ್ದು ಪಲಾವ್ಗೆ ಬಂದು ಈರುಳ್ಳಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕೊಂಡು ತಿಂತಾರೆ. ಸೊ ಅದು ಕೇಳಬೇಕಾದ್ರೆ ಸಮಥಿಂಗ್ ಡಿಫ್ರೆಂಟ್ ಅಂತ ಅನ್ನಿಸ್ತು. ಇವಾಗ ಹೋಗ್ಬಿಟ್ಟು ನಾವು ಒಳ್ಳೆ ಚಿಕನ್ ಪಲಾವ್, ಮಟನ್ ಪಲಾವ್ ಟೇಸ್ಟ್ ಮಾಡೋಣ. ಬಿಕಾಸ್ ಕ್ಷತ್ರಿಯ ಕಬಾಬ್ ಇವತ್ತಿಲ್ಲ, ಬನ್ನಿ ಲೆಟ್ಸ್ ಗೋ. SGS ಗುಂಡು ಪಲಾವ್ದು ಪಲಾವು, ಇದು ಬಂದು ಚಿಕನ್ ಪಲಾವು, ಇದು ಬಂದು ಮಟನ್ ಪಲಾವು. ಯೂಶ್ವಲಾಗಿ ಪಲಾವ್ನ ಬಂದು ದೊನ್ನೆಲ್ಲಿ ಕೊಟ್ಟರೆ ನೋಡಿದ್ದೀನಿ, ಅಡಿಕೆ ತಟ್ಟೆಲಿ ಕೊಟ್ಟರೆ ನೋಡಿದ್ದೀನಿ, ನಾರ್ಮಲಾಗಿ ಪ್ಲೇಟಲ್ಲಿ ಸರ್ವ್ ಮಾಡ್ತಾರೆ. ಇದೊಂಥರ ಡಿಫ್ರೆಂಟಾಗಿ ಲೀಫ್ ಬೌಲ್ ಇದೆ. ಸೊ ಚಿಕನ್ ಪಲಾವ್ನಲ್ಲಿ ಮತ್ತು ಮಟನ್ ಪಲಾವ್ನಲ್ಲಿ ಎರಡರಲ್ಲೂ ನಿಮಗೆ ಅರ್ಧರ್ಧ ಮೊಟ್ಟೆ ಇದೆ, ಮತ್ತು ನಿಮಗೆ ಈರುಳ್ಳಿ ಕೊಟ್ಟಿರ್ತಾರೆ. ಗುಂಡು ಪಲಾವ್ನ ಹೇಗೆ ಅಂತಂದರೆ, ಈರುಳ್ಳಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕಿ ತಿನ್ನಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಇಲ್ಲಿ ಬೇರೆ ಹೋಟ್ಲಲ್ಲಿ ನಿಮಗೆ ಶೇರ್ವ ಮೊಸರು ಬಜ್ಜಿ ಇಟ್ಟಂಗೆ, ಇಲ್ಲಿ ಬಂದು ಪೆಪ್ಪರ್ ಪೌಡ್ರ್ ಮತ್ತು ಸಾಲ್ಟ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ನಿಮಗೆ ಕ್ಷತ್ರಿಯ ಕಬಾಬ್ ಅಂತ ಮಾಡ್ತಾರೆ. ಬಟ್ ಅದನ್ನು ಇಲ್ಲಿ ಬಂದು ಈವ್ನಿಂಗ್ ಟೈಮ್ ಮಾಡ್ತಾರೆ. ನಾನು ಬಂದು ಆಫ್ಟರ್ನೂನ್ ಊಟದ ಟೈಮಿಗೆ ಬಂದಿದ್ದೀನಿ. ಮೇನ್ ಬ್ರ್ಯಾಂಚಲ್ಲಿ ಮಾಡಲ್ಲ. ಬಟ್ ನಿಮಗೆ ಬೇರೆ ಬ್ರ್ಯಾಂಚಲ್ಲಿ ನೀವೆಲ್ಲ ಟೇಸ್ಟ್ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮಗೆ ಕ್ಷತ್ರಿಯ ಕಬಾಬ್ ಸಿಗುತ್ತೆ, ಲೈಕ್ ಮಸ್ಟ್ ಟ್ರೈ ಅಂತ ಹೇಳ್ತಾರೆ. ಸೊ ಈಗ ಮಾತು ಸಾಕು, ನಾವು ಬಂದು ಪಲಾವ್ನ ಟೇಸ್ಟ್ ಮಾಡೋಣ. ಸೊ ಇದು ಬಂದು ಚಿಕನ್ ಪಲಾವು. ಚಿಕನ್ ಪಲಾವ್ನಲ್ಲಿ ಬಂದು 3 ಪೀಸ್ ಇದೆ. ಅಡಿಷ್ನಲ್ 3 ಪೀಸ್ ತಗೊಂಡ್ರೆ 50 ರೂಪಾಯಿ ಆಗುತ್ತೆ. ಸೊ ಯಾರು ಎಕ್ಸ್ಟ್ರಾ ಚಿಕನ್ ತಿನ್ನಬೇಕು ಅನ್ನೋರು ತಗೊಳ್ಬೋದು. ಸೊ ಇವಾಗಷ್ಟೇ ಈ ಪಲಾವ್ನ ದಮ್ ಇಳಿಸಿದ್ದಾರೆ. ಸೊ ಚೆನ್ನಾಗಿ ಸ್ವಲ್ಪ ವಾಟರಿ ವಾಟರಿ ಮುದ್ದೆ ಮುದ್ದೆ ಆಗಿದೆ. ಸೊ ಇದನ್ನು ಟೇಸ್ಟ್ ಮಾಡೋಣ. ಗುಂಡು ಪಲಾವ್ದು ಪಲಾವ್ ರೈಸ್ ತಿಂದಿದ ತಕ್ಷಣ ನಿಮಗೆ ಒಳ್ಳೆ ಒಂದು ಸ್ಪೈಸಿ ಎಫೆಕ್ಟು, ಒಳ್ಳೆ ಖಾರ ಇರುತ್ತೆ. ಆ ಖಾರ ಬಂದು ಜಾಸ್ತಿ ನಿಮಗೆ ಚಿಲ್ಲಿಯಿಂದ ಬರೋದು. ಬಿಕಾಸ್ ಇದಕ್ಕೆ ಯೂಸ್ ಮಾಡಿರೋ ಮಸಾಲೆ ಬಂದು ನಾಟಿ ಮಸಾಲೆ, ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿ ಮಾಡಿದ್ದಾರೆ. ಆ್ಯಂಡ್ ಈ ಪಲಾವ್ನಲ್ಲಿ ನೋಡ್ಬೋದು ನಿಮಗೆ ಎಲ್ಲ ಬಂದು ಆ ನಾಟಿ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ನಾರಿದು ರಿಚ್ಚಾಗಿ ಒಂದು ಉಮಾಮಿ ಫ್ಲೇವರ್ ಫೀಲ್ ಆಗುತ್ತೆ ನಿಮಗೆ. ನೋಡೋಕೆ ಆಲ್ಮೋಸ್ಟು ದೊನ್ನೆ ಬಿರಿಯಾನಿ ಥರನೇ ಇರುತ್ತೆ, ಬಟ್ ಟೇಸ್ಟಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಚಿಕನ್ ಇದೆ, ಚಿಕನ್ ಟೇಸ್ಟ್ ಮಾಡೋಣ. ಫುಲ್ಲು ಒಂದು ವಿಂಗ್ಸ್ ಪೀಸ್ ಬಂದ್ಬಿಟ್ಟಿದೆ. ಚಿಕನ್ ಬಂದು ಫುಲ್ ಸೂಪರ್ ಸಾಫ್ಟು. ಆ್ಯಂಡ್ ಈ ಪಲಾವ್ದು ಏನು ಮಸಾಲೆ ಇದೆ ಚಿಕನ್ ಪೀಸ್ಗೆ ತುಂಬ ಚೆನ್ನಾಗಿ ಇಳಿದಿದೆ. ಆ ಚಿಕನ್ ತಿನ್ನಬೇಕಾದ್ರೂ ನಿಮಗೆ ಆ ಪಲಾವ್ದು ಮಸಾಲೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಪೀಸ್ ವಿತ್ ರೈಸ್ ಹಾಕಿ ಬ್ಯಾಟಿಂಗ್ ಮಾಡೋಣ ಈಗ. ಸೊ ನೋಡೋಣ, ಪೆಪ್ಪರ್ ಪೌಡ್ರ್ ಹಾಕಿ ಈರುಳ್ಳಿ ಹಾಕಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಒಂಚೂರು ಪೆಪ್ಪರ್ ಪೌಡ್ರ್ ತಗೊಂಡು ಹಿಂಗೆ ಸ್ಪ್ರಿಂಕಲ್ ಮಾಡಿ, ಇಲ್ಲಿ ಈರುಳ್ಳಿ ಇದೆ, ಮಿಕ್ಸ್ ಮಾಡಿ ಟೇಸ್ಟ್ ಮಾಡೋಣ. ಸೊ ಪೆಪ್ಪರ್ ಹಾಕಿದಾಗ ಎಕ್ಸ್ಟ್ರಾ ಒಂಚೂರು ಪೆಪ್ಪರ್ ಖಾರ ಇದೆ ಇಲ್ಲ ಅಂತಲ್ಲ, ಬಟ್ ಪರ್ಸ್ನಲಿ ನಾನು ಬಂದು ಆ ಪಲಾವ್ನ ಹಾಗೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಲ್ರೆಡಿ ಪಲಾವ್ನಲ್ಲಿ ಸಾಲ್ಟ್ ಇರುತ್ತೆ, ಅಲ್ಲಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಇದೆ, ಎರಡಾದಾಗ ಜಾಸ್ತಿ ಸಾಲ್ಟು,
ಮತ್ತು ಪೆಪ್ಪರ್ದು ಖಾರ ಕೂಡ ಜಾಸ್ತಿ ಆಗುತ್ತೆ. ಪೆಪ್ಪರ್ ಖಾರನ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಬಟ್ ಸಾಲ್ಟ್ ಜಾಸ್ತಿ ಆಗುತ್ತೆ. ಸೊ ನೀವೇನಾದ್ರೂ ಅಲಾಂಗ್ ವಿತ್ ಪೆಪ್ಪರ್ ಪೌಡ್ರ್ ಟ್ರೈ ಮಾಡ್ತೀರಾ ಅಂದರೆ ಗುಡ್ ಫಾರ್ ಯು, ಬಟ್ ವಿತೌಟ್ ಪೆಪ್ಪರ್ ಪೌಡ್ರ್ ಆಲ್ಸೋ ಪಲಾವು ಚೆನ್ನಾಗಿ ಸ್ಪೈಸಿ ಆಗಿದೆ. ಸೊ ನೆಕ್ಸ್ಟ್ ಇದು ಬಂದು ಮಟನ್ ಪಲಾವ್ ಇದೆ. ಮಟನ್ ಪಲಾವ್ನಲ್ಲೂ ಅರ್ಧ ಮೊಟ್ಟೆ ಕೊಟ್ಟಿದ್ದಾರೆ. ಮೊಟ್ಟೆ ನಮ್ಮ ಕ್ಯಾಮ್ರಾಮನ್ಗೆ ಇಟ್ಬರೋಣ, ಬಿಕಾಸ್ ಅವ್ರಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ಮಟನ್ ಪಲಾವ್ನ ಟ್ರೈ ಮಾಡೋಣ. ಮಟನ್ ಪಲಾವ್ನಲ್ಲಿ ಬಂದು ಫ್ಲೇವರ್ಸ್ ತುಂಬ ಮೈಲ್ಡ್ ಆಗಿದೆ, ಅಂದರೆ ಆಲ್ಮೋಸ್ಟ್ ಸೇಮೇ ಇದೆ, ಬಟ್ ಸ್ವಲ್ಪ ಆ ನಾಲ್ಗೆಗೆ ರುಚಿನಲ್ಲಿ ನಿಮಗೆ ಟೇಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಮಟನ್ ನೋಡ್ಬೋದು ಒಳ್ಳೆ ಚರ್ಬಿ ಪೀಸ್ ಹಾಕಿದ್ದಾರೆ ಇಲ್ಲಿ, ಕೈನಲ್ಲಿ ಈಸಿಲಿ ಬ್ರೇಕೇಬಲ್. ಸೊ ಟೇಸ್ಟ್ ಮಾಡೋಣ ಮಟನ್ನ. ಚಿಕನ್ ಪಲಾವ್ನಲ್ಲಿರೋ ಚಿಕನ್ ಅಷ್ಟು ಫ್ಲೇವರು ಮಟನ್ ಪಲಾವ್ನಲ್ಲಿರೋ ಮಟನ್ಗಿಲ್ಲ, ಬಿಕಾಸ್ ಚಿಕನ್ ಪಲಾವೇ ತುಂಬ ಫ್ಲೇವರ್ಫುಲ್ ಆಗಿತ್ತು. ಮಟನ್ ಪಲಾವ್ ಹೇಳಿದಾಗೆ ಫ್ಲೇವರ್ ಸ್ವಲ್ಪ ಕಡಿಮೆ, ಸೊ ಅದರಿಂದ ಮಟನ್ ಇಳಿದಿರೋ ಫ್ಲೇವರ್ಸು ಕಡಿಮೆ. ಪೀಸ್ ಮಾತ್ರ ಬೆಣ್ಣೆ ಥರ ಸಿಕ್ಕಾಬಟ್ಟೆ ಸಾಫ್ಟ್ ಆಗಿದೆ. ನಾನು ಚಿಕನ್ ಪಲಾವ್ನಲ್ಲಿ ಮೂರು ಪೀಸು, ಮೋಸ್ಟ್ಲಿ ಆ ರೆಕ್ಕೆ ಎರಡು ಜಾಯಿಂಟ್ ಆಗಿತ್ತಲ್ಲ ಅದು ಎರಡು ಪೀಸ್ ಅಂದ್ಕೊಂಡ್ರೆ ಅದರಲ್ಲೂ ನಾಲ್ಕು ಪೀಸು, ಇದರಲ್ಲೂ ನಾಲ್ಕು ಪೀಸ್ ಇದೆ. ಗುಂಡು ಪಲಾವ್ಗೆ ಬಂದು ಆ ಒರಿಜಿನಲ್ ಗುಂಡು ಪಲಾವ್ ಟೇಸ್ಟ್ ಮಾಡಬೇಕು ಅಂತಿದ್ದೆ. ಸೊ ಫೈನಲಿ ಟೇಸ್ಟ್ ಮಾಡಿದ್ದೀನಿ, ಆ್ಯಂಡ್ ಐ ಆಮ್ ಹ್ಯಾಪಿ, ತುಂಬ ಇಷ್ಟ ಆಯಿತು ಎರಡು ಪಲಾವ್ಗೆ. ಮಟನ್ ಮತ್ತು ಚಿಕನ್ ಕಂಪೇರ್ ಮಾಡಿದ್ರೆ ಚಿಕನ್ಗೆ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀನಿ. ಒಂದು ಐ ಲೈಕ್ ಚಿಕನ್ ಅಲಾಟ್, ಎರಡನೇದು ಚಿಕನ್ ಪಲಾವ್ನಲ್ಲಿ ಫ್ಲೇವರ್ ಜಾಸ್ತಿ ಇತ್ತು. ಸೊ ಇಲ್ಲಿ ಯಾವುದೇ ಥರ ಸೈಡ್ ಸಿಗೋಲ್ಲ ನಿಮಗೆ, ಸೈಡ್ ಸಿಕ್ಕಿದ್ರು ಅದು ಈವ್ನಿಂಗ್ ಮಾತ್ರ ಕ್ಷತ್ರಿಯ ಕಬಾಬು ಅಷ್ಟೇ. ಅಡಿಷ್ನಲಾಗಿ ಈ ಥರ ಒಂದು ಚೋಟಾಕ್ ಹೋಗಿ ತಗೊಂಡು ನೀವು ಕಾಲ ಕಳ್ಕೊಳ್ಬೇಕಷ್ಟೇ. ಇಲ್ಲಿ ನಮ್ಮ ಹತ್ರ ಎಸ್ ಜಿ ಎಸ್ ಗುಡ್ಡು ಪಲಾವ್ದು ಓನರ್ ಇದ್ದಾರೆ, ಇವ್ರ ನೇಮ್ ಬಂದು ಕೇಶವ್ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹಲೋ ಸರ್, ಹೇಳಿ, ಗುಂಡು ಪಲಾವ್ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಸರ್ ನಾವು ಸ್ಟಾರ್ಟ್ ಮಾಡಿದ್ದು 1989 ಶುರು ಮಾಡಿದ್ದು. 89 ಯಾ, ಆ್ಯಕ್ಚುಲಿ ದಿಸ್ ವಾಸ್ ಕಾನ್ಸೆಪ್ಟ್ ಆಫ್ ಮೈ ಫಾದರ್. ನಮ್ಮ ತಂದೆಯವರು ಈ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅವ್ರಿಗೆ ಒಂದು ಬಿರಿಯಾನಿನ ಒಂದು ದೊನ್ನೆ ಎಲೆ ಅಂತಾರೆ. ಸೊ ದೊನ್ನೆಯಲ್ಲಿ ಸರ್ವ್ ಮಾಡೋ ಥರ ಒಂದು ಕಾನ್ಸೆಪ್ಟ್ ಕೊಟ್ಟರು. ಸೊ ಅದನ್ನೇ ನಾವು ಈಗ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಆವಾಗ ನಾವು ಶುರು ಮಾಡಿದ್ದು ಒಂದು ಟೇಕ್ ಅವೇ ಟೈಪ್. ಸೊ ಇವಾಗ ಅದು ಟ್ರೆಂಡ್ ಆಗಿದೆ ಟೇಕ್ ಅವೇ. ಇದೇ ಜಾಗದಲ್ಲಿ ಶುರು ಮಾಡಿದ್ದು? ಹೌದು, ಇದೇ ಜಾಗದಲ್ಲಿ ಶುರು ಮಾಡಿದ್ದು. ಸೊ ಆವಾಗ ಮೊದಲು ಸ್ವಲ್ಪ ಟೇಕ್ ಅವೇ ಆ ಥರ ಶುರು ಮಾಡಿದ್ದು, ಆಮೇಲೆ ಬರ್ತಾ ಬರ್ತಾ ಹಂಗೆ ಸ್ವಲ್ಪ ಡೈನಿಂಗ್ ಶುರು ಆಯಿತು. ಸೊ ಈಗ ಬೋತ್ ಡೈನಿಂಗ್ ಆ್ಯಂಡ್ ಟೇಕ್ ಅವೇ ಆಗ್ತಾ ಇದೆ. ಓಕೆ, ಇದು ಫುಡ್ ಮೆನು ಏನೇನಿದೆ ಸರ್? ಸರ್ ಇದು ಬಳೆಪೇಟೆ ಮೇನ್ ಬ್ರ್ಯಾಂಚು. ನಾವಿಲ್ಲಿ ಬರೀ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾಡ್ತೀವಿ ಮಾರ್ನಿಂಗ್ ಅವರ್ಸಲ್ಲಿ, ಅದು 10 ಗಂಟೆಯಿಂದ 3 ಗಂಟೆವರೆಗೆ ಇರುತ್ತೆ. ಸಾಯಂಕಾಲ ಈವ್ನಿಂಗ್ ಸೈಡ್ ನಾವು ಕಬಾಬು ಕ್ಷತ್ರಿಯ ಅಂತ, ಇಟ್ಸ್ ವೆರಿ ಗುಡ್ ಡಿಶ್ ಕಬಾಬು ಕ್ಷತ್ರಿಯ. ಸೊ ಅದು 6 ಗಂಟೆಯಿಂದ 9:30 ಮಾಡ್ತೀವಿ. ಈವ್ನಿಂಗ್ ಮಾತ್ರ ಸಿಗುತ್ತೆ? ಅದು ಬರೀ ಈವ್ನಿಂಗ್ ಮಾತ್ರ. ಸೊ ಬಿರಿಯಾನಿ 3 o'clock ಕ್ಲೋಸ್ ಆಗಿಬಿಡುತ್ತೆ. ಸೊ ಈವ್ನಿಂಗ್ 6 ಗಂಟೆಯಿಂದ 9:30 ಬರೀ ಕಬಾಬು ಕ್ಷತ್ರಿಯ ಮಾಡ್ತೀವಿ. ಓಕೆ, ಶಾಪ್ ಟೈಮಿಂಗ್ಸು ಬೆಳಿಗ್ಗೆ 11 ಶುರು ಆಗುತ್ತೆ? ಶಾಪ್ ಬೆಳಿಗ್ಗೆ 10 ಗಂಟೆ ಶುರು ಆಗುತ್ತೆ. 10 ಗಂಟೆ ಶುರು ಆಗಿ ಸಂಡೇ ಮಾತ್ರ ಬೆಳಿಗ್ಗೆ 8 ಗಂಟೆ ಶುರು ಆಗುತ್ತೆ. 8 o'clock ಶುರು ಆಗುತ್ತೆ. ಓಕೆ, ಸೊ ನಾವು ವೀಕ್ ಡೇಸ್ ಎಲ್ಲ 10 to 3 9:30 ಆಮೇಲೆ ನಮ್ದು ಹಾಲಿಡೇಸ್ ನಮ್ದು 2 days ಹಾಲಿಡೇ ಇರುತ್ತೆ. ಸೊ ದಟ್ ಈಸ್ ಆನ್ ಮಂಡೇ ಆ್ಯಂಡ್ ಸ್ಯಾಟರ್ಡೇಸ್ ಹಾಲಿಡೇ, ಸೋಮವಾರ ಶನಿವಾರ ಹಾಲಿಡೇ ಇರುತ್ತೆ. ಸೊ ಈ ನಡುವೆ ನಾವು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ವಿ ಆರ್ ಎಕ್ಸ್ಪ್ಯಾಂಡಿಂಗ್. ಮೈಸೂರಲ್ಲಾಯಿತು. ಹೌದು, ಮೈಸೂರಲ್ಲಾಯಿತು. ಸೊ ಅಪ್ಕಮಿಂಗ್ ಇನ್ನೇ ಪ್ರಾಜೆಕ್ಟ್ಸ್ ಇದೆ. ಸೊ ಹಾಸನಲ್ಲಿ ಆಗುತ್ತೆ ಇವಾಗ ನೆಕ್ಸ್ಟು. ಬೆಂಗಳೂರಲ್ಲಿ ಆಗಿದೆ, ಕನಕಪುರ, ಜಯನಗರ್, ಜಯನಗರ್ ಹೊಸೂರು ರೋಡು, ಬೇಂದ್ರಾಪುರ ಎಲ್ಲ ಕಡೆ ಆಗಿದೆ. ಸೊ ದೇ ಆರ್ ಡೂಯಿಂಗ್ ಗುಡ್, ಫೈನ್, ಗುಡ್. ಸರಿ ಸರ್, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಸೊ ಅವತ್ತು ಬಿರಿಯಾನಿ, ಸೊ ಹೌ ಡಿಡ್ ಯು ಲೈಕ್? ಬಿರಿಯಾನಿ ವಾಸ್ ಆ್ಯಕ್ಚುಲಿ ಗುಡ್. ಯಾ, ಥ್ಯಾಂಕ್ಸ್, ಥ್ಯಾಂಕ್ ಯು. ಆ್ಯಕ್ಚುಲಿ ಮೈಸೂರಿನ ಟೇಸ್ಟ್ ಮಾಡಬೇಕಾಗಿತ್ತು, ಬಟ್ ಇಲ್ಲೇ ಬಂದು ಮೇನ್ ಬ್ರ್ಯಾಂಚಲ್ಲೇ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್, ಥ್ಯಾಂಕ್ಸ್ ಫಾರ್ ದಿಸ್. ನೋಡಿದ್ರಲ್ಲ, ಎಸ್ ಜಿ ಎಸ್ ಗುಂಡು ಪಲಾವ್ದು ಒಂದು ವಿಡಿಯೋ. ಇಲ್ಲಿ ಬಂದು ಸೆಲ್ಫ್ ಸರ್ವಿಸು, ನಾವೇ ತಗೊಂಡು ನಾವು ಮೇಲ್ಗಡೆ ಹೋಗಿ ಕುತ್ಕೊಂಡು ಫುಡ್ನ ತಿನ್ನಬೇಕು. ಆ್ಯಂಡ್ ಇವತ್ತು ನಾನು ಬಂದು ಟೇಸ್ಟ್ ಮಾಡಿದ್ದು ಎರಡೇ ಐಟಮು, ಚಿಕನ್ ಪಲಾವ್ ಮತ್ತು ಮಟನ್ ಪಲಾವು. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿದ್ದು ಬಂದು ಚಿಕನ್ ಪಲಾವು. ನೀವೇನಾದ್ರೂ ಮಟನ್ ಫ್ಯಾನ್ ಆಗಿದ್ದರೆ ನೀವು ಮಟನ್ ಪಲಾವ್ನ ಟ್ರೈ ಮಾಡ್ಬೋದು. ಸೊ ಇದ್ರ ಅಡ್ರೆಸ್ ಮತ್ತು ಮ್ಯಾಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಲಿರುತ್ತೆ, ಚೆಕ್ಔಟ್ ಮಾಡಿ. ಇಲ್ಲ ಬನ್ನಿ ಬನ್ನಿ. ಆ್ಯಂಡ್ ವಿಡಿಯೋ ಹೋಪ್ಫುಲ್ಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ತುಂಬ ಶಾರ್ಟ್ ಆಗಿತ್ತು, ಹೋಪ್ಫುಲ್ಲಿ ಸ್ವೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡಿ, ಲೈವಾಗಿ ಅಪ್ಡೇಟ್ ಆಗ್ತಾ ಇರ್ತೀನಿ. ಆ್ಯಂಡ್ ಇನ್ ಕೇಸ್ ಏನಾದ್ರು ವಿಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಕೂಡ ನೀವು ಮಾಡ್ಬೋದು.
ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫುಡ್ ರಿವ್ಯೂ ಜೊತೆ ನಮ್ಮ ಬೆಂಗಳೂರಿನಲ್ಲೇ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನನ್ ಇಸ್ ಈಟಿಂಗ್ ಪಾಂಡಾ. ಬಾಯ್ ಬಾಯ್.